ಕುಮಾರಸ್ವಾಮಿ ಅವರ ತೋಟದ ಮನೆ, ಬಿಡದಿಯಲ್ಲಿರುವಂತಹ ತೋಟದ ಮನೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿಕೊಂಡಿದ್ರು. ಕಾರ್ಯಕರ್ತರಿಗೆ ನಾಯಕರಿಗೆ ಹೊಸ ತೊಡಕುವನ್ನ ಇವತ್ತು ಬಾಡೂಟವನ್ನು ಇಟ್ಕೊಂಡಿದ್ರು. ಹೊಸ ತೊಡಕು ಇರೋದ್ರಿಂದ ರಾಮನಗರದಲ್ಲಿ ಕುಮಾರಸ್ವಾಮಿ ಬಾಡೂಟ ರದ್ದು ಬೆನ್ನಲ್ಲೇ ಈಗ JDS ಟ್ವೀಟ್ ಮಾಡಿದೆ. ಹೊಸ ತೊಡಕು ಆಚರಣೆಗೆ ಸರ್ಕಾರದಿಂದಲೇ ತೊಡಕು ಅಂತ JDS ಆರೋಪ ಮಾಡ್ತಾ ಇದೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚರಣೆ ಮೇಲೂ ಕೂಡ ಕಾಂಗ್ರೆಸ್ನ ಕಾಕ ದೃಷ್ಟಿ ಬಿದ್ದಿದೆ. ಬಾಡೂಟವನ್ನು ಭಯೋತ್ಪಾದನೆಯಂತೆ ಕಾಂಗ್ರೆಸ್ ವೈಭವೀಕರಿಸುತ್ತಿದೆ. ಊಟಕ್ಕೆ ಸಂಬಂಧಿಕರು ಸ್ನೇಹಿತರನ್ನು ಆಹ್ವಾನಿಸೋದು ತಪ್ಪ, ಈ ಊಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿ ವಿಕೃತಿಯನ್ನು ಮೆರೆದಿದೆ ಅಂತ JDS ಟ್ವೀಟ್ ಮಾಡಿದೆ. ಸೊ ಕಾಂಗ್ರೆಸ್ JDS ಮಧ್ಯೆ ಈಗ ಹೊಸ ತೊಡಕು ಟ್ವೀಟ್ ವಾರ್ ಶುರುವಾಗಿದೆ. ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಸೊ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕರ್ತರಿಗೆ ಸಂಬಂಧಿಕರನ್ನು ಕರೆದು ಬಾಡೂಟವನ್ನು ಹಾಕ್ಕೊಳ್ತಾ ಇದ್ದೀವಿ, ಅದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪವನ್ನು ಈಗ JDS ಟ್ವೀಟ್ ಮೂಲಕವಾಗಿ ಹೊರಹಾಕ್ತಾ ಇದೆ. ಬಟ್ ಇಲ್ಲಿ ಹೋಗಿರುವಂಥದ್ದು ಈಗ ಚುನಾವಣಾ ಅಧಿಕಾರಿಗಳು, ರಾಜ್ಯ ಚುನಾವಣಾ ಅಧಿಕಾರಿಗಳು ಈಗ ಅವ್ರಿಗೆ ಏನು ನಿರ್ದೇಶನ ಇರುತ್ತೆ ಅದಕ್ಕೆ ತಕ್ಕಂಗೆ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ನಾವು ಬಹುಶಃ ನಿನ್ನೆ ಅಶ್ವತ್ಥನಾರಾಯಣ ಅವರು ಪಕ್ಷದ ಕೆಲವು ಮುಖಂಡರುಗಳಿಗೆ ಕಳಿಸಿರ್ತಕ್ಕಂಥದ್ದು ಊಟಕ್ಕೆ ಬರಬೇಕು ಅಂತಕ್ಕಂಥದ್ದು ಕರೆದಿದ್ದಾರೆ. ಅಲ್ಲಿ ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರುಗಳು, ಕಾರ್ಯಕರ್ತರಲ್ಲ ಲೀಡರ್ಗಳು, ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಏನೋ ಏನೋ ಕಳಿಸೋರಂತಲ್ಲ ಏನಾದ ಫೋಟೋಗಳು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ, ಅದು BJPಗೆ ಯಾವ ರೀತಿ ಕೇಶವ ಕೃಪಾ ಇದೆ ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ, ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ ನನ್ನ ಪಕ್ಷದ ಕಾರ್ಯಕರ್ತರಿಗೆ. ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳ್ಳೋಕ್ಕಾಗುತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ನನ್ನ ಸಹೋದ್ಯೋಗಿ ಶ್ರೀನಿವಾಸ ರಾವ್ ದೊಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ, ಈಗ ಏಕಾಏಕಿಯಾಗಿ ಕಾಂಗ್ರೆಸ್ನ ಮೇಲೆ ಮುಗಿಬೀಳೋಕ್ಕೆ ಕಾರಣ ಏನು JDS? ಈಗ ಚುನಾವಣಾಧಿಕಾರಿಗಳು ಬಂದು ನಿಯಮದ ಪ್ರಕಾರ 50 ಜನರ ಮೇಲೆ ಇದ್ದರೆ ನೀವು ಪರ್ಮಿಷನ್ ತಗೋಬೇಕು ಅಂತ ಕೇಳ್ತಾ ಇರೋದು, ಇದಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ? ಅರುಣ್, JDS ನ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಸಹಜವಾಗಿ ಊಟಕ್ಕೆ BJP JDS ನಾಯಕರು ಸೇರಿದ್ರು, ಆದ್ರೆ ಎಲ್ಲೊಂದ್ ಕಡೆ ಸಭೆ ಮಾಡ್ತಾರೆ. ಅದು ಚುನಾವಣಾ ತಂತ್ರಗಾರಿಕೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತನ್ನ ಅಧಿಕಾರನ ಉಪಯೋಗಿಸಿಕೊಂಡು ಚುನಾವಣಾ ಅಧಿಕಾರಿಗಳ ಮೂಲಕ ಸಭೆಯನ್ನ ರದ್ದು ಮಾಡಿದೆ ಅನ್ನುವಂಥದ್ದು JDS ನ ಒಂದು ಆಕ್ರೋಶ. ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ. ಈಗ ಸರಣಿ ಟ್ವೀಟ್ ಮಾಡಿರುವಂತಹ JDS ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ನಡೆಸಿದೆ. ಆ ಹೊಸ ವರ್ಷದಲ್ಲಿ ಅಂದ್ರೆ ಯುಗಾದಿಯ ಮರುದಿನ ಹೊಸ ತೊಡಕು ಮಾಡುವಂತದ್ದು ಸರ್ವೇ ಸಾಮಾನ್ಯ, ಅದು ಹಿಂದೂಗಳು ರೂಢಿಸ್ಕೊಂಡು ಬಂದಿರುವಂತಹ ಹಬ್ಬ. ಸೊ ಊಟಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದವರು ಈ ರೀತಿಯಾಗಿ ಆ ವಿರೋಧವನ್ನ ಮಾಡಿದ್ರೆ ಇದು ಹಿಂದೂ ವಿರೋಧ ಧೋರಣೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಎಲ್ಲದಕ್ಕೂ ಕಾರಣ ಇಷ್ಟೇ, ಸಭೆ ಆಗಿ ಊಟ ಮುಗಿಸ್ಕೊಂಡು ಅವ್ರು ಬರ್ತಿದ್ರು, ಆದ್ರೆ ಅವರು ಸಭೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಊಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು JDS ನ ಒಂದು ಆಕ್ರೋಶ ಮತ್ತೆ JDS ನಾಯಕರ ಆಕ್ರೋಶ. ಹಾಗಾಗಿ ನೀಗ ಟ್ವಿಟರ್ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರಣಿಯಾಗಿ ವಾಗ್ದಾಳಿಗಳನ್ನ JDS ನಡೆಸಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.